ಹಾಯ್ ಫ್ರೆಂಡ್ಸ್, ಗೋಲ್ಮಾಲ್ ಸೀಸನ್ 2 ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಮಾಲ್ನಲ್ಲಿ ಸಿನಿತಾರಿಯರಿಗೊಂದು ಗೋಲ್ ಇದೆ. ಆ ಗೋಲನ್ನು ರೀಚ್ ಮಾಡೋ ಸಿನಿತಾರಿಯರ ಕ್ರೇಜಿ ಗೋಲ್ ತೋರಿಸೋ ಕಾರ್ಯಕ್ರಮವೇ ಗೋಲ್ಮಾಲ್. ಇದು ಕ್ರೇಜಿ ಶಾಪಿಂಗ್. ವೈಟ್ ಫೀಲ್ಡ್ನಲ್ಲಿರೋ ಫೋರಂ ವ್ಯಾಲ್ಯೂ ಮಾಲ್ನಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ 3 ಜನ ಸಿನಿಮಾ ನಟ ನಟಿಯರಿಗೆ 5,000 ರೂಪಾಯಿಗಳ ಕೂಪನ್ ಕೊಟ್ಟು ಅರ್ಧ ಗಂಟೆಯೊಳಗೆ ಅದೇ ಮಾಲ್ನಲ್ಲಿ ಶಾಪಿಂಗ್ ಮಾಡೋ ಗೋಲ್ ಕೊಡ್ತಾರೆ. ಬಿಟ್ಟಿಯಾಗಿ ದುಡ್ಡು ಖರ್ಚು ಮಾಡೋದು ಅಂದರೆ ಸುಲಭದ ಕೆಲಸ ಅಂತ ನೀವು ಅಂದ್ಕೊಂಡಿದ್ರೆ ಅದು ಸುಳ್ಳು. ಯಾಕೆ ಸುಳ್ಳು ಅಂದರೆ ಇಲ್ಲಿ ಅಷ್ಟೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅದೇನಂದರೆ ಒಂದು ಫ್ಲೋರ್ನಲ್ಲಿ 2 ಅಂಗಡಿಗಳಲ್ಲಿ ಮಾತ್ರ ಪರ್ಚೇಸ್ ಮಾಡಬೇಕು. ಯಾರು ಹೆಚ್ಚು ಐಟಮ್ ಖರೀದಿಸ್ತಾರೋ ಅವರೇ ವಿನ್ನರ್. ಸೊ ಇನ್ನೇನು ತಡ, ಬನ್ನಿ ನೋಡೋಣ ಗೋಲ್ನ ರೀಚ್ ಮಾಡೋರೋ ಗೋಳನ್ನು. ಫಸ್ಟ್ ಆಫ್ ಆಲ್ ಐಮ್ ವೆರಿ ಎಕ್ಸೈಟೆಡ್, ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಲೆಟ್ಸ್ ಸೀ, ಬಿಕಾಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಓದಿದ್ದೀನಿ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅಂದರೆ ನನ್ನ ಜೊತೆ ನನ್ನ ತಂಗಿ ಬಂದಿದ್ದಾಳೆ, ಸೊ ಅವಳನ್ನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಶಿಲ್ ಸಪೋರ್ಟ್ ಮೀ, ನನ್ನ ಜೊತೆ ಇರ್ತಾಳೆ. ನಾನು ಏನೇನು ಸೆಲೆಕ್ಟ್ ಮಾಡ್ತೀನಿ ಬೇಗ ಬೇಗ ಅವಳ ಕೈ ಕೊಡ್ತೀನಿ, ಆಮೇಲೆ ಬಿಲ್ ಮಾಡಿಸ್ತೀವಿ, ಆ್ಯಂಡ್ ಒಬ್ಬರು ನಮ್ಮ ಜೊತೆ ಇರ್ತಾರೆ ಅಂತ ಹೇಳಿದ್ದಾರೆ. ಸೊ ಇಟ್ಸ್ ರಿಯಲಿ ಗೋನ್ ಬಿ ವೆರಿ ಎಕ್ಸೈಟಿಂಗ್. ನೋಡೋಣ ಏನಾಗುತ್ತೆ. ಸೊ ಈ ಫಸ್ಟ್ ಆಫ್ ಆಲ್ ಕಾಂಟೆಸ್ಟ್ ಹೇಳಿದಾಗ ಒಂದು 3 ಜನ ಸೆಲೆಬ್ರಿಟೀಸ್ನ ಕರೆಸ್ತೀವಿ ಫೋರಮಲ್ಲಿ ಶಾಪಿಂಗ್ ಮಾಡಬೇಕು ಅಂದಾಗ ಎಕ್ಸೈಟ್ ಆಯಿತು. ಬಟ್ ಫೋರಮ್ ಅಂದಿದ ತಕ್ಷಣ ಅದಕ್ಕೆ ಒಂದು ಕ್ಲಾಸ್ ಇದೆ. ಸೊ 5,000 ಭಾಳ ಕಡಿಮೆ ಅಮೌಂಟ್ ಆಗುತ್ತಾ ಅಂತ ಒಂದು ಥಾಟ್ ಇತ್ತು. ಬಟ್ ಇಲ್ಲಿ ಬಂದಾಗ ಜಾಸ್ತಿ ಐಟಮ್ಸ್ ಬೇರೆ ಶಾಪ್ ಮಾಡಬೇಕು ಅಂದ್ರಲ್ಲ, ಅದು ಭಾಳ ಒಂದು ಮೈಂಡ್ ಗೇಮ್ ಅದು. ಸೊ ಇಟ್ಸ್ ಮೋರ್ ದೆನ್ ಶಾಪಿಂಗ್ ಅನ್ನೋದಕ್ಕಿಂತ ನಿಮ್ಮ ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಎಷ್ಟು ಫಾಸ್ಟ್ ಇದ್ದೀರಾ ಅನ್ನೋದು ಕೌಂಟ್ ಆಗುತ್ತೆ ಅಲ್ಲಿ. ನನಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೇಳಿದ ತಕ್ಷಣ ಫಸ್ಟ್ ಆಫ್ ಆಲ್ ಭಯ ಆಯಿತು. ಈ ಥರ ಯಾವ್ಯಾವ ಶಾಪಲ್ಲಿ ಅಂದರೆ FNB ಇಲ್ಲ ಅಂತೆಲ್ಲ ಹೇಳಿದ್ರು. ನಾನು ಬೇರೆ ಏನೇನೋ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಂದುಬಿಟ್ಟಿದ್ದೆ ಮನೆಯಿಂದ. ಫಸ್ಟ್ ಈಗಷ್ಟೇ ನಾವು ಸ್ಟೇಜಲ್ಲಿ ಇನ್ವೈಟ್ ಮಾಡಿ, ಸೊ ಎಲ್ಲ ಆಡಿಯನ್ಸ್ ಮುಂದೆ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಅಲ್ಲೊಂದು ಪರ್ಫಾರ್ಮೆನ್ಸ್ ಮಾಡಿದ್ರು, ನಂಗೆ ಭಾಳ ಖುಷಿ ಆಯಿತು. ಬಿಕಾಸ್ ಇಟ್ ವಾಸ್ ಮಾರ್ಷಲ್ ಆರ್ಟ್ಸ್ ಪ್ಲಸ್ ಡ್ಯಾನ್ಸ್, ಮತ್ತು ಭಾಳ ಬ್ಯೂಟಿಫುಲ್ ಆಗಿ ಮಾಡಿದ್ರು. ಡಿಸೈಡ್ ಅದೇ ಐ ಗೋ ಟು ಬಾಸಿನಿ ಅಂತ. ಬಟ್ ಮೈ ಕ್ಯಾಲ್ಕುಲೇಷನ್ ವಾಸ್ ಆ್ಯಕ್ಚುಲಿ ರಾಂಗ್, ಬಿಕಾಸ್ ಬಾಸಿನಿ ಬಂದು ಇಟ್ಸ್ ಕಡಿಮೆ ರೇಟ್ ಅದು. ಕ್ಯಾನ್ ಐ ಗೆಟ್ ದ ಸೈಜ್? ಗಿಮಿ ಸ್ಮಾಲ್ ಪ್ಯಾಕ್ ಆಫ್ 3. ಬಟ್ ಅಲ್ಲಿ ಹೋಗಿ ನೋಡಿದ್ರೆ 100 ಸ್ಕ್ವೇರ್ ಫೀಟ್ ಇಲ್ಲ ಅಂಗಡಿ. ಅಲ್ಲಿರೋದೇ ಒಂದು ಅಷ್ಟು, ಒಂದು ಅರ್ಧ ಟಿ ಶರ್ಟ್ ಇದೆ, ಅದ್ರಲ್ಲಿ ಸೈಜ್ ಹುಡುಕಕ್ಕೆ ಟೈಮ್ ಆಗ್ಬಿಡ್ತು. ಸೊ ಆಮೇಲೆ ನೋಡಿದ್ರೆ 600-700 ಇತ್ತು. ಸೊ ಅದೊಂದು ಕ್ಯಾಪು ಮತ್ತು ಬೆಲ್ಟ್ ತೊಗೊಂಡೆ. 3 ಐಟಮ್ಸ್ ಆಯಿತು, ಓಕೆ ಫೈನ್. ಅಲ್ಲೇ 1,200 ಹೊರಟು ಇದ್ದೀನಿ, 3,800 ಇತ್ತು. ಸೊ ನೆಕ್ಸ್ಟ್ ಇಮಿಡಿಯೇಟ್ ಯಾವ್ದು ಹೋಗೋದಂತ ಆ ಫ್ಲೋರಲ್ಲಿ ನನಗೆ ಫ್ಲಾಶೇ ಆಗಿಲ್ಲ. ಬೇಗ ಹಾಕಿ, ಹಾಗೆ ಬೇಗ ಫಾಸ್ಟ್. ಗಿವ್ ಮೀ ಒನ್ ಕುಡಿ.
ಶುರುವಾದಾಗ ನನಗೆ ಇದ್ದಿದ್ದು ಒಂದೇ ತಲೆನಲ್ಲಿ ರೀಬಾಕ್ ಶೋರೂಮ್ ಓಡಬೇಕು ಅಂತ ಅಷ್ಟೇ, ಬಿಕಾಸ್ ನನ್ನ ಕಣ್ಣೆದುರಿಗೆ ಅದೇ ಕಾಣಿಸ್ತಾ ಇತ್ತು. ಸೊ ಬಿಟ್ಟಿದ ತಕ್ಷಣ ನಾನು ಐಶು ಅದಕ್ಕೆ ಓಡಿದ್ವಿ. ಬಟ್ ನಾನು ಒಂದು ಕ್ಯಾಪ್ ಮತ್ತು ಒಂದು ಪರ್ಫ್ಯೂಮ್ ಎಲ್ಲ ತಗೊಂಡೆ. ಇಟ್ ವಾಸ್ ಲೈಕ್ ಓಕೆ, ಎಲ್ಲೋ ಒಂದು ಮಟ್ಟಕ್ಕೆ ಒಂದು ಎರಡು ಮೂರು ವಸ್ತು ಅಲ್ಲಿಂದ ತಗೊಂಡೆ. ಬಟ್ ಇಟ್ ವಾಸ್ ಲಿಟ್ಲ್ ಎಕ್ಸ್ಪೆನ್ಸಿವ್. ಐ ಮೀನ್ ರೀಬಾಕ್ ಇಸ್ ಲೈಕ್ ಒಂದು ಬ್ರ್ಯಾಂಡ್ ಅಂತ ಹೇಳಿದ ಮೇಲೆ ಅದು ಎಕ್ಸ್ಪೆನ್ಸಿವ್ದೇ ಇರುತ್ತೆ. ಎಸ್ ಬಿಲ್ ಇಟ್ ಪ್ಲೀಸ್. ಎಚ್ಕ ಹೌ ಮಚ್ ಇಸ್ ಇಟ್? ಯಾ ಐ ಕ್ಯಾನ್ ಟೇಕ್ ಒನ್ ಸನ್ ಗ್ಲಾಸ್ ರೈಟ್? ನಾನು ಫಸ್ಟು ಹೇಳಿದ್ದೆ ಹರ್ಷಿಕಾಗೆ ವೆರಿ ಸ್ಮಾರ್ಟ್ ಪೀಪಲ್ ನೋಡು, ನಾನು ಏನೋ ಅಂದ್ಕೊಂಡೆ ಏನೇನೋ ಆಗ್ತಾಯಿದೆ ಅಂತ. ಆ್ಯಂಡ್ ಹೋಗಿದ ತಕ್ಷಣ ರೀಬಾಕ್ ಹೋದೆ, ಒಂದು ಶೂಸ್ ಸಕ್ಕರಾಗಿತ್ತು ತೊಗೊಂಡೆ. ಇಷ್ಟು ಅಂತ ಫೈವ್ ಮೇಡಮ್ ಅಂದ್ ಓ ಸೂಪರ್ ಕೂಲ್ ಪ್ಯಾಕಿದ್ ಅಂತ ಅಂದೆ. ಆಮೇಲೆ ಫುಲ್ ಎಲ್ಲ ಪ್ಯಾಕ್ ಮಾಡೋಕ್ಕೆಲ್ಲ ತೊಗೊಂಬಂದರು. ಎಷ್ಟು ಮತ್ತೊಂದು ಸರಿ ಏನೋ ಕೇಳಬೇಕು ಅನ್ಸ್ತು. ಎಷ್ಟು ಅಂತ ಕೇಳಿದೆ, ಫೈವ್. ಓಕೆ 500? ನೋ 5000. ಓಕೆ ಓಕೆ, ಅದಕ್ಕೆ 50% ಆಫ್ ಇದೆ, 3000 ಬರುತ್ತೆ. ಓಕೆ ಅಲ್ಲಿ ಗೆಟ್ ಬ್ಯಾಕ್ ಇಟ್ಕೊಳ್ಳಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಫಸ್ಟ್ ರೀಬಾಕ್ ಇಂದ ಸ್ಕೂಟ್ ಆಗಿದ್ದು ಬೇರೆ ಕಡೆ ಹೋದೆ. 5000? ಓಕೆ ಚಲ್ ಚಲ್, ಐ ಡೋಂಟ್ ವಾಂಟ್ ದಿಸ್. ಸೊ ನೋಡ್ತಿದ್ದೀರಲ್ಲ, ದುಡ್ಡನ್ನ ಖರ್ಚು ಮಾಡೋಕೆ ಹೇಗೆಲ್ಲ ಗೋಳು ಪಡ್ತಿದ್ದಾರೆ ಈ ಸೆಲೆಬ್ರಿಟಿಗಳು ಅಂತ. ಇವರ ಇನ್ನಷ್ಟು ಗೋಳು ನೋಡೋಣ ಒಂದು ಚಿಕ್ಕ ಬ್ರೇಕ್ ನ ನಂತರ. ಫೈವ್ ಹಂಡ್ರೆಡ್ ಪ್ಲಸ್ 299.